ಸವದತ್ತಿ ತಾಲೂಕಿನ ಉಗರ್ಗೋಳ್ ಮಾರ್ಗದ ಗದಗ ಸವದತ್ತಿ ಜಿಲ್ಲಾ ಮುಖ್ಯ ರಸ್ತೆ ಕೆಲವತ್ತು ಸಂಚಾರವನ್ನು ಸ್ಥಗಿತಗೊಳಿಸಿದ ಘಟನೆ ನಡೆದಿದೆ. ಸುಮಾರು ಎರಡು ತಾಸು ಸುರಿದಂತಹ ಭಾರೀ ಪ್ರಮಾಣದ ಮಳೆಯಿಂದ ಉಗರ್ಗೋಳ್ ಗ್ರಾಮದ ಪಕ್ಕದಲ್ಲಿರುವ ಹೆಗ್ಗೋಳದಿಂದ ನೀರು ಹರಿದು ಬಂದು ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಿತು. ಅಲ್ಪ ಪ್ರಮಾಣದ ಮಳೆಗೂ ಸಹ ಹೆಗ್ಗೋಳ ಗುಡ್ಡದಿಂದ ಮೇಲಿಂದ ರಭಸವಾಗಿ ಬರುವ ನೀರಿನಿಂದ ಉಗರ್ಗೋಳ್ ಮಾರ್ಗವಾಗಿ ಸಂಚಾರ ನಡೆಸುವ ವಾಹನಗಳಿಗೆ ಅಡೆತಡೆ ಉಂಟಾಗುತ್ತಿದೆ. ಈ ಕುರಿತು ಗ್ರಾಮಸ್ಥರು ಇಲ್ಲಿಯೊಂದು ಮೇಲ್ಸೇತುವೆ ನಿರ್ಮಿಸಬೇಕೆಂದು ಆಗ್ರಹಿಸಿದ್ದೂ ಇದೆ. ಸುಮಾರು ಮಳೆ ನಿಂತು ಸುಮಾರು ಒಂದು ಗಂಟೆಯ ನಂತರ ನೀರಿನ ಪ್ರಮಾಣ ಕಡಿಮೆಯಾದ ಬಳಿಕ ಮತ್ತೆ ಯಥಾರೀತಿ ವಾಹನ ಸಂಚಾರ ಆರಂಭಗೊಂಡಿತು.